ಬಹು ಮುಖ್ಯವಾದಂತ ಒಬ್ಬರು ವ್ಯಕ್ತಿ ಇವತ್ತು ನಮ್ಮ ಈ ಸಿನಿಮಾದ ಟ್ರೈಲರ್ ರಿಲೀಸ್ಗೆ ಬಂದಿರೋದು ತುಂಬಾ ಖುಷಿ. ಅದ್ರ ಜೊತೆಗೆ ನಟೇಶ ಆಗ್ಲೇ ಹೇಳ್ದ, ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ನಾವು ಬೆಳೆದಿರುವಂಥದ್ದು. ನಾನು ಸೈನೈಡ್ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಸರ್ ಅವಾಗ ಸಿನಿಮಾ ನೋಡೋದಕ್ಕೆ ಮತ್ತೆ ಅದರ ಕೆಲವೊಂದಷ್ಟು ವಿಶ್ಲೇಷಣೆಗಳಿಗೆ ಸಂವಾದಗಳಿಗೆಲ್ಲ ಬರ್ತಾ ಇದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ರ ಹಿಂದೆ ಎಲ್ಲ ಓಡಾಡ್ತಾ ಇದ್ದೆ ಅಲ್ಲಿ. ಸೊ ಎಷ್ಟೊಂದು ಫೆಸ್ಟಿವಲ್ಸ್ ಅಲ್ಲಿ ಅವ್ರ ಸಿನಿಮಾ ನೋಡ್ತಾ ಇದ್ವಿ. ಪೆಟ್ರೋ ಸಿನಿಮಾ ನಾನು ಮಾಡೋದಕ್ಕೆ ಅದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ. ಕೆಲವು ಸಲ ಕೆಲವು ಸಿನಿಮಾಗಳು, ಯಾಕಂದ್ರೆ ನಾನು ಬಾಂಬೆಲೂ ಕೆಲಸ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೆ, ಚೆನ್ನೈಯಲ್ಲಿ ಕೆಲಸ ಮಾಡಿದ್ದಿತ್ತು. ಅಲ್ಲೆಲ್ಲ ನಾವು ಒಂದು ಸಿನಿಮಾ ಸರ್ಕಲ್ ಅಲ್ಲಿ ಗಿರೀಶ್ ಕಾಸರವಳ್ಳಿಯವ್ರು ನಮ್ಗೆ ಗೊತ್ತು ಅಂತ ಹೇಳಿದ್ರೆ ನಮಗೊಂದು ಸಿಗೋ ಮರ್ಯಾದೆ ಬೇರೆ ಅದು. ಸೊ ಅಂತ ಒಂದು ಅದ್ಭುತ ನಿರ್ದೇಶಕರು. ನನ್ನ ಜರ್ನಿಯಲ್ಲಿ ಇದು ಮೂರನೇ ಸಿನಿಮಾ, ಅವರು ಸೈನೈಡ್ಗೂ ಅದೇ ಥರದಲ್ಲಿ ಬಂದಿದ್ರು, ಆ್ಯಂಡ್ ಉಳಿದವರು ಬಂದಂತಿಗೂ ಕೂಡ ಇದೇ ಸ್ಟೇಜಲ್ಲಿ ಇದ್ವಿ ನಾವು. ಸೊ ಇವತ್ತು ಪೆಟ್ರಗೂ ಬಂದಿದ್ದಾರೆ. ಸೊ ನಮಗೆ ಹಿರಿಯರ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥ ಮಾರ್ಗದರ್ಶಕರಾಗಿ ಇವತ್ತು ಬಂದು ಒಂದು ನಟೇಶನ ಸಿನಿಮಾ, ನಮ್ಮ ಪೆದ್ರೋ ಸಿನಿಮಾವನ್ನು ಇಷ್ಟು ಅದ್ಭುತವಾಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಅವರ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ನಾನು ಕೇಳ್ಬಿಡ್ತೀನಿ ಸರ್. ಬಂದಿರೋದೆಲ್ಲ ಸ್ನೇಹಿತರಿಗೆ, ಸ್ಪೆಷಲಿ ಕಾಸರೋಳಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟ್ ನಮಗೊಂದು ದೊಡ್ಡ ಎನರ್ಜಿ ಸಿಕ್ಕಂಗೆ ಆಗಿದೆ. ಸೊ ಮೋಸ್ಟ್ಲಿ ನಾವು ಇನ್ನು ಹೆಚ್ಚು ಜನರು ತಲುಪಿಸೋದಕ್ಕೆ ಇದೊಂದು ತುಂಬ ದೊಡ್ಡ ಇದಾಗುತ್ತೆ, ನಮಗೆ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಟೇಶನ್ಗೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದು. ಸೊ ಕನ್ನಡ ಚಿತ್ರರಂಗಕ್ಕೆ ಲಾಂಚ್ ಆಗ್ತಿರೋ ನಮ್ಮ ಹೀರೋ ಗೋಪಾಲ್ ಹೆಗ್ಡೆ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದೀನಿ. ರಾಜಣ್ಣ, ರಾಜ್ ಶೆಟ್ರ, ಥ್ಯಾಂಕ್ ಯು ಸೋ ಮಚ್ ನಟೇಶ್ನ ತಂದು ನನಗೆ ಮೀಟ್ ಮಾಡಿಸಿದ್ದಕ್ಕೆ. ಶ್ರೇಯಾಂಕ್, ಥ್ಯಾಂಕ್ ಯು. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಲ್ಲೆಲ್ಲ ಇದ್ರು ಶಾಮಿಲ್ ಅವರು, ಓಕೆ. ಮೋಸ್ಟ್ಲಿ ಮುಂದಿನ ಕೆಲಸದಕ್ಕೆ ಅವರು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯವ್ರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಥ್ಯಾಂಕ್ ಯು.